ರಕ್ಷಿತ ಕರಾಬ್ಲ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತಿಸುತ್ತೇನೆ. ಮಳೆಗಾಳಿಗೆ ಧರೆಗುರುಳಿದ 15% ಕರೆಂಟ್ ಕಂಬ. ಮಳೆಗಾಳಿಯಿಂದಾಗಿ ಮರಗಳು ಬಿದ್ದ ಪರಿಣಾಮ ಉಳಗಹಳಗ ಗ್ರಾಮದಲ್ಲಿ 15ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧಾರಾಶಾಹಿಗೊಂಡು ಗ್ರಾಮ ಕಗತ್ತಲಲ್ಲಿ ಕಳೆಯುವಂತಾಯಿತು. ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ರಸ್ತೆಯಂಚಿನ ಮರಗಳು ಬುಡ ಸಮೇತ ಕಿತ್ತು ಬಿದ್ದಿದ್ದವು. ಉಳಗ ಗ್ರಾಮವೊಂದರಲ್ಲಿ ಸುಮಾರು 15ರಷ್ಟು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದವು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಮಳೆಗಾಳಿಯಿಂದಾಗಿ ತಾಲೂಕಿನ ಅನೇಕ ಕಡೆಗಳಲ್ಲಿ ವಿದ್ಯುತ್ ವ್ಯತ್ಯಯದ ಸಮಸ್ಯೆ ತಲೆದೋರುವಂತಾಗಿದೆ. ತಾಂತ್ರಿಕ ಸಮಸ್ಯೆಯಿಂದ ಮುಚ್ಚಿದ ವಾರ್ಶಿಪ್ ಮ್ಯೂಸಿಯಂ. ಟಾಗೋರ್ ಕಡಲ ತೀರದಲ್ಲಿರುವ ವಿಶ್ರಾಂತ ಯುದ್ಧ ನೌಕೆ ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರನ್ನು ಸೆಳೆಯುತ್ತಿದೆ. ಪ್ರವಾಸಿ ಸೀಸನ್ನಲ್ಲಿ ದಿನವೊಂದಕ್ಕೆ ಸರಾಸರಿ 300ಕ್ಕೂ ಅಧಿಕ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಿದ್ದರು. ಆದರೆ ನೌಕೆಯ ಒಳಗೆ ವಿದ್ಯುತ್ ಇಲ್ಲದೆ ವಿದ್ಯುತ್ ಅರ್ಥಿಂಗ್ ಸಮಸ್ಯೆಯಿಂದಾಗಿ ಸ್ಥಗಿತಗೊಳಿಸಲಾಯಿತು. ರವಿವಾರದಂದು ತಾಂತ್ರಿಕ ಸಮಸ್ಯೆಯಿಂದ ಯುದ್ಧ ನೌಕೆ ಮುಚ್ಚಲ್ಪಟ್ಟಿದ್ದು ಅನೇಕ ಪ್ರವಾಸಿಗರು ಯುದ್ಧ ನೌಕೆ ನೋಡಲಾಗದೆ ಬೇಸರದಿಂದ ವಾಪಸ್ಸಾಗುವಂತಾಯಿತು. ಮುರುಡೇಶ್ವರದಲ್ಲಿ 3 ಪ್ರವಾಸಿಗರ ರಕ್ಷಣೆ. ಮುರುಡೇಶ್ವರ ಕಡಲ ತೀರದಲ್ಲಿ ಸಮುದ್ರದ ಸೆಳೆತಕ್ಕೆ ಸಿಲುಕಿದ್ದ 3 ಪ್ರವಾಸಿಗರನ್ನು ಜೀವರಕ್ಷಕ ಸಿಬ್ಬಂದಿಗಳು ರಕ್ಷಿಸಿದ್ದಾರೆ. ದೊಡ್ಡಬಳ್ಳಾಪುರದವರಾದ ಹರೀಶ್ ಎಸ್ಸಿ, ಆನಂದ್ ಮತ್ತು ಸುರೇಶ್ ಬಂಗಚೌಡಯ್ಯ ಎಂಬುವವರು ಪ್ರವಾಸದ ನಿಮಿತ್ತ ಮುರುಡೇಶ್ವರಕ್ಕೆ ಬಂದಿದ್ದರು. ಇಲ್ಲಿನ ಕಡಲ ತೀರದಲ್ಲಿ ಈಜಾಡುತ್ತಿದ್ದ 3 ಅಲೆಗಳ ಸೆಳೆತಕ್ಕೆ ಸಿಲುಕಿ ಅಪಾಯದಲ್ಲಿದ್ದಾಗ ತಕ್ಷಣವೇ ಇದನ್ನು ಗಮನಿಸಿದ ಜೀವರಕ್ಷಕ ಸಿಬ್ಬಂದಿಗಳು 3ರನ್ನು ಎಳೆದು ತಂದು ದಡಕ್ಕೆ ಸುರಕ್ಷಿತವಾಗಿ ಸೇರಿಸಿದ್ದಾರೆ. ತರಕಾರಿ ಬೆಲೆ ಗಗನಮುಖಿ. ಈ ಭಾನುವಾರದ ಸಂತೆಗೆ ಬಹುತೇಕ ತಾಜಾ ತರಕಾರಿಗಳೇ ಬಂದಿದ್ದವಾದರೂ ಅವುಗಳ ಬೆಲೆಯಲ್ಲಿ ಏರಿಳಿತಗಳಿದ್ದವು. ಕೆಲವೊಂದು ತರಕಾರಿಗಳ ಬೆಲೆ ಹೆಚ್ಚು, ಇನ್ನೂ ಕೆಲವು ತರಕಾರಿಗಳ ಬೆಲೆ ಕಡಿಮೆಯಾಗಿತ್ತು. ಗಮನಿಸಬೇಕಾದ ಇನ್ನೊಂದು ವಿಷಯವೆಂದರೆ ಈ ನಡುವೆ 60 ರೂಪಾಯಿಗೆ ಏರಿಕೆಯಾಗಿದ್ದ ಟೊಮೆಟೊ ಕಳೆದ ವಾರದಿಂದ ಇಳಿಕೆ ಕಾಣುತ್ತಿದೆ. ಮುಂದಿನ ವಾರಗಳಲ್ಲಿ ಇನ್ನು ಹೆಚ್ಚಿನ ತಾಜಾ ತರಕಾರಿ ಮಾರುಕಟ್ಟೆಗೆ ಬರಬಹುದಾದ ಸಂಭವವಿದ್ದು ಅವುಗಳ ಬೆಲೆಯಲ್ಲಿ ಇನ್ನೂ ಇಳಿಕೆಯನ್ನು ನಿರೀಕ್ಷಿಸಬಹುದಾಗಿದೆ. ಕಾರವಾರದಲ್ಲಿ ಬದುಕು ಕಟ್ಟಿಕೊಂಡ ಲಖನೌದ ಆಜಾದ್. ಆಜಾದ್ ಎಂಬುವವರು ಉತ್ತರ ಪ್ರದೇಶದ ಲಖನೌ ಮೂಲದವರು. ಅಪಘಾತದಲ್ಲಿ ಗಾಯಗೊಂಡ ಆಜಾದ್ ಅವರ ಬದುಕಿನ ಚಿತ್ರಣವೇ ಬದಲಾಗಿತ್ತು. ಅಪಘಾತದ ನಂತರ ಭಾರ ಎತ್ತುವ ಅಥವಾ ತುಂಬಾ ಕಷ್ಟಕರ ಎನಿಸುವ ಕೆಲಸ ಮಾಡಲು ಆಜಾದ್ ಅವರಿಗೆ ಸಾಧ್ಯವಾಗಲಿಲ್ಲ. ನಂತರ ಕಾರವಾರಕ್ಕೆ ಬಂದು ಚಹಾ ವ್ಯಾಪಾರ ಪ್ರಾರಂಭಿಸಿದರು. ಹಾಗೆಯೇ ಕೆಂಡದ ಮೇಲೆ ಗೋವಿನ ಜೋಳ ಬೇಯಿಸಿ ಮಾರಾಟ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. 3 ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಓದಿಸುತ್ತಿದ್ದಾರೆ. ಇಲ್ಲಿಯೇ ಇದ್ದು ಏನಾದರೂ ಮಾಡಬೇಕು ಎನ್ನುತ್ತಾರೆ ಆಜಾದ್ ಅವರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.